ಅಲ್ಲ, ಬಿಜೆಪಿಗೆ ಅನುಕೂಲ ಮಾಡ್ಕೊಡ್ಲಕ್ಕೆ ಕಾಂಗ್ರೆಸ್ ಓಟ್ಗಳನ್ನ ಹೊಡಿಲಿಕ್ಕೆ ನೀವು ಯಾತ್ರೆ ಶುರು ಮಾಡಿದ್ರಿ ಅನ್ನೋಂತ ಸಿದ್ದರಾಮಯ್ಯ ಅವರು ಆರೋಪ ಮಾಡ್ತಾ ಇದ್ದಾರೆ. ಅವ್ರು ಯಾರಿಗೋಸ್ಕರ ಓಡಾಟ ಮಾಡ್ತಾವ್ರೆ? ಅವ್ರು ಯಾರಿಗೋಸ್ಕರ ಹೋರಾಟ ಮಾಡ್ತಾರಂತೆ? ನಂದು ಒಂದು ರಾಜಕೀಯ ಪಕ್ಷ ಆಗಿದ್ರೆ ನಾನು ಇವ್ರನ್ನ ಗೆಲ್ಸೋಕೆ ಓಡಾಡಬೇಕಾ? ನಾನು ಪಕ್ಷ ಗೆಲ್ಲಿಸಬೇಕು, 120 ಸೀಟ್ ಕೊಡಿ ಅಂತ ಕೇಳ್ತಾ ಇದ್ದೀನಿ, ಬಿ ಜೆ ಪಿ ಗೆಲ್ಸಿ ಅಂತ ಹೇಳ್ತಾ ಇದ್ದೀನಿ. ಇವ್ರ ಯೋಗ್ಯತೆಗೆ 2009 ಆಪರೇಷನ್ ಕಮಲ, ಮೊನ್ನೆ ಸುರ್ಜೇವಾಲನಿಗೂ ಲೆಟ್ರ್ ಬರೆದೆ, ಅದರ ಕಾಪಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆಗೂ ಹಾಕಿದೆ. ಅವತ್ತು 8 ಚುನಾವಣೆ ಸುಪಾರಿ ತಗೊಂಡ್ರಲ್ಲ ಯಡಿಯೂರಪ್ಪರಿಂದ ಸಿದ್ದರಾಮಯ್ಯ, ಆ ಸುಪಾರಿಗೆ ಎಷ್ಟು ತಗೊಂಡ್ರು ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಸೋಲಿಸ್ಲಿಕ್ಕೆ? ಯಾವ ನೈತಿಕತೆ ಇದೆ ರೀ ಆ ಗಿರಾಕಿಗೆ ಹೇಳಕ್ಕೆ ನನ್ನ ಮೇಲೆ? ನನ್ನ ಮೇಲೆ ಹೇಳೋದಕ್ಕೆ ನಾನು ಎದೆ ಬಗ್ಗೆ ತೋರ್ಸಕ್ಕಾಯ್ತದ ಬಿ ಟಿ ಎಂ ಅಲ್ಲ ಅಂತ. ಇವತ್ತು ಬಿ ಜೆ ಪಿ ವಿರುದ್ಧ ಏನಾದರೂ ಈ ರಾಜ್ಯದಲ್ಲಿ ಹೋರಾಟ ಮಾಡಿದರೆ ಇದೇ ಕುಮಾರಸ್ವಾಮಿ ಹೋರಾಟ ಮಾಡಿದ್ದು. ಅಧಿಕೃತ ವಿರೋಧ ಪಕ್ಷ ಆಗದೇ ಇದ್ದರೂ ಹಲವಾರು ದಾಖಲೆಗಳನ್ನು ಬಿಡುಗಡೆ ಮಾಡಿ ಬಿ ಜೆ ಪಿನಲ್ಲಿ ಇಕ್ಕಟ್ಟಿಗೆ ಸಿಗಿಸ್ತಂಥ ಕೆಲಸ ನಾನು ಮಾಡಿದ್ದೀನಿ. ಇವರೇನು ಮಾಡಿದ್ದಾರೆ ಕಾಂಗ್ರೆಸ್ನವರು? ಸರ್, ಸುರೇಶ್ಚಂದ್ರ ಇರೋದು ಎಷ್ಟು ಸತ್ಯವೋ ಮುಂದಿನ ಬಾರಿ ಬಿ ಜೆ ಪಿ ಸರ್ಕಾರ ರಾಜ್ಯದಲ್ಲಿ ಬರುವುದು ಅಷ್ಟೇ ಸತ್ಯ ಅಂತೇಳಿ ಯಡಿಯೂರಪ್ಪ ಹೇಳ್ತಾ ಇದ್ದಾರೆ ಸರ್. ಇದಕ್ಕೇನು ಸಿದ್ದರಾಮಯ್ಯ ಹೇಳಿದ್ರೆ ಸೂರ್ಯಚಂದ್ರ ಹುಟ್ಟೋದೇ ಸತ್ಯವೋ ಕಾಂಗ್ರೆಸ್ ಬರೋದು ಅಷ್ಟೇ ಸತ್ಯ ಅಂತಾರೆ.